ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ದಿನಾಂಕ 6/1/2024 ಒಂದು ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಏನು ಕ್ಲಾಸಸ್ಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣವಂತೆ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ಈಗ ಅಪ್ಲೋಡನ್ನು ಮಾಡ್ತಿದ್ದೇನೆ. ಬೆಳಗ್ಗೆಯಿಂದ ಇಲ್ಲಿ ನಮ್ಮ ಒಂದು ಇರತಕ್ಕಂಥ ಒಂದು ಕ್ಲಾಸ್ಗಳು ನಡೀತಕ್ಕಂಥ ಜಾಗದಲ್ಲಿ ಕರೆಂಟ್ ಇರಲಿಲ್ಲ, ಆ ಕಾರಣದಿಂದಾಗಿ ನಮ್ಮ ಫೋನ್ ಕೂಡ ಸ್ವಿಚ್ ಆಫ್ ಆಗಿರೋ ಕಾರಣದಿಂದಾಗಿ ಈ ಒಂದು ಕ್ಲಾಸನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಬನ್ನಿ ಈಗ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಈಗ ನೋಡೋಣ. ಇಲ್ಲಿ ನೋಡಿ, ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಒಂದು ವೈ ಕೆ ಅಲಗ್ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ರಂತು. ಇಲ್ಲಿ ವೈ ಕೆ ಅಲಫ್ ಎಂಬತಕ್ಕಂಥವರು ಯಾವ ಒಂದು ವೃತ್ತಿಯಿಂದ ಸಂಬಂಧ ಹೊಂದಿದ್ರು ಅಂತ ಕೇಳಿದರೆ, ಇವರೊಬ್ಬರು ಅರ್ಥಶಾಸ್ತ್ರಜ್ಞರು ಆಗಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಮುಂದಿನ ಒಂದು ಆರ್ಟಿಕಲ್ನ ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಅತಿ ಎತ್ತರದ ಒಂದು ಬುದ್ಧ ಅಂತ ಇದೆ, ಅದನ್ನು ಈಗ ನೋಡೋಣ. ಜಗತ್ತಿನ ಅತಿ ಎತ್ತರದ ಒಂದು ವಿಗ್ರಹ ಸ್ಟ್ರಿಂಗ್ ಟೆಂಪಲ್ ಅಥವಾ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಇರುವತಕ್ಕಂಥದ್ದು ಚೀನಾದ ಒಂದು ಹೆನೆನ್ ಎಂಬತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಇದೆ. ಚೀನಾದ ಹೆನೆನ್ ಎಂಬತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು ಚೀನಾದ ಮಹಾಗೋಡೆಯಂತೆ ಇಂದಿನ ದಿನಕ್ಕೆ ಅತಿ ಎತ್ತರದ ಒಂದು ಪ್ರತಿಮೆಯೊಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಈ ಒಂದು ಪ್ರತಿಮೆ ದಾಖಲೆ ಆಗಿದೆ. ವೈರೋಕನ ಒಂದು ಬುದ್ಧದ ಒಂದು ಪ್ರತಿರೂಪದಂತೆ ಇರತಕ್ಕಂತಹ ಈ ಒಂದು ವಿಗ್ರಹ ರಾರಾಜಿಸುತ್ತಿರುವುದು ಲೋಟಸ್ ವೇದಿಕೆಯ ಮೇಲೆ. ಇದರ ಒಂದು ಎತ್ತರ ನೋಡೋದಾದರೆ 108 ಮೀಟರ್ ಎತ್ತರ ಇರತಕ್ಕಂಥದ್ದು. ಲೋಟಸ್ ವೇದಿಕೆಯ ಮೇಲೆ ಒಂದು ಎತ್ತರ 20 ಮೀಟರ್ ವೇದಿಕೆಯ ಒಂದು ಎತ್ತರವನ್ನು ವಿಗ್ರಹರ ಜೊತೆಗೆ ಇಲ್ಲಿ ಸೇರಿಸಿ ಒಟ್ಟು 128 ಮೀಟರ್ ಎತ್ತರ ಇಲ್ಲಿ, ಅಂದರೆ 420 ಅಡಿ ಇಲ್ಲಿ ಆಗ್ತದೆ. ಇಷ್ಟು ಎತ್ತರ ಇದು ಈ ಒಂದು ವಿಗ್ರಹ ಇರತಕ್ಕಂಥದ್ದು. ಇದು ಎಲ್ಲಿದೆ ಅಂತ ಅಂದರೆ ಚೀನಾದ ಹೆನೆನ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ. ಈ ಒಂದು ಲೋಟಸ್ ವೇದಿಕೆಯ ಒಂದು ಅಡಿಯಲ್ಲಿ ಡೈಮಂಡ್ ಸೀಟ್ ಹಾಗೂ ಸುಮೇರು ಸೀಟ್ಗಳೆಂಬ ಒಂದು ಎರಡು ಮಹಡಿಗಳ ಒಂದು ಕಟ್ಟಡಿಗಳು ಕೂಡ ಇಲ್ಲಿ ಇರತಕ್ಕಂಥದ್ದು. ಓಕೆ, ಮುಂದಿನ ಒಂದು ಆರ್ಟಿಕಲ್ ನೋಡಿ. ನಾಯಿ ನೆರಳು ಅಂತ ಒಂದು ಆರ್ಟಿಕಲ್ ಇದೆ. ಏನಪ್ಪ ಇದು ನಾಯಿ ನೆರಳು ಅಂತ ಅಂದರೆ, ನಾಯಿಯು ನಿಷ್ಠೆಗೆ ಒಂದು ಹೆಸರುವಾಸಿಯಾಗಿರ್ತದೆ. ಅಷ್ಟು ಮಾತ್ರ ಅಲ್ಲದೆ ಪ್ರೀತಿ ವಿಶ್ವಾಸದಲ್ಲೂ ಇದನ್ನು ಇಲ್ಲಿ ಮೀರಿಸುವ ಇತರ ಪ್ರಾಣಿಗಳು ಇಲ್ಲವಂತೆ. ನಾಯಿಗಳು ತಮ್ಮ ಒಂದು ಮಾಲೀಕರನ್ನು ಕುಟುಂಬದಂತೆ ಕಾಣ್ತವಂತೆ, ಮತ್ತು ಅದು ಅಲ್ಲದೆ ಇತರ ಒಂದು ಎಲ್ಲವುಗಳಿಂದ ಮನುಷ್ಯರ ಒಂದು ವಾಸನೆಯನ್ನು ಹೆಚ್ಚು ಇಷ್ಟಪಡ್ತವೆ ಹಾಗೂ ಅದನ್ನು ಮೂಸಲು ಸಹ ಇಲ್ಲಿ ಆದ್ಯತೆ ನೀಡುತ್ತವೆ. ಈ ಎಲ್ಲ ವಿಷಯಗಳು ನಾಯಿಗಳ ಒಂದು MRI ಸ್ಕ್ಯಾನ್ನಲ್ಲಿ ಅಥವಾ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಕರಿತೇವೆ MRI ಸ್ಕ್ಯಾನಿಂಗನ್ನು. ಈ ಒಂದು ಸ್ಕ್ಯಾನಿಂಗ್ನಲ್ಲಿ ತಿಳಿದು ಬಂದಿರತಕ್ಕಂಥದ್ದು, ನಾಯಿ ಬಾಲ ಅಲ್ಲಾಡಿಸುವುದರ ಒಂದು ಉದ್ದೇಶ ಈಗ ಅರ್ಥವಾಗಬೇಕಲ್ಲ, ನಿಮಗೆ ಗೊತ್ತಾಗಿರಬೇಕಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇವೆಲ್ಲವೂ ಕೂಡ 10th ಮತ್ತು 12th ಸಂಬಂಧಪಟ್ಟಂತೆ ಕ್ಲಾಸಸ್ಗಳು ಇರ್ತವೆ. ಈಗ ನೋಡಿ, ಹಸು ತಬ್ಬಿಕೊಳ್ಳುವುದರಿಂದ ವಿಶ್ವವ್ಯಾಪಿ ಅಂತ ಕೊಟ್ಟಿದ್ದಾರೆ. ಹಸು ತಬ್ಬಿಕೊಳ್ಳುವುದು ಇಂದು ವಿಶ್ವವ್ಯಾಪಿ ಅಂತ. ಮೊಟ್ಟ ಮೊದಲಿಗೆ ನೆದರ್ಲೆಂಡ್ನಲ್ಲಿ ಹಸು ಆಲಿಂಗನದ ಒಂದು ಚಿಕಿತ್ಸಾ ಪರಿಕಲ್ಪನೆ ಆರಂಭ ಆಯಿತು. ಹೀಗಾಗಿ ಭಾರತೀಯ ಒಂದು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಹಸುವಿನಲ್ಲಿ ವೈದ್ಯನನ್ನು ಕಂಡವರು ಡಚ್ಚರು ಅಂತ ಇಲ್ಲಿ ಹೇಳ್ತಾರೆ. ಡಚ್ ಭಾಷೆಯಲ್ಲಿ ಇದನ್ನು ಕೋಕ್ ಕ್ಲುಪ್ಪೆನ್ ಅಂತಲೂ ಕೂಡ ಇಲ್ಲಿ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಕೋಕ್ ಕ್ಲುಪ್ಪೆನ್ ಅಂತ. ಇದರ ಒಂದು ಅರ್ಥ ಹಸುವನ್ನು ಆಲಂಗಿಸುವುದು. ಇದರನ್ನೇ ಇಂಗ್ಲೀಷ್ನಲ್ಲಿ ಕೌ ಕಡ್ಲಿಂಗ್ ಅಂತ ಕ್ರೂ ಕಡೆ ಇರ್ತಾರೆ. ಕೌ ಕಡ್ಲಿಂಗ್ ನೋಡಿ ಇಲ್ಲಿ, ಕೌ ಕಡ್ಲಿಂಗ್ CUDLING ಕೌ ಕಡ್ಲಿಂಗ್ ಅಂತಲೂ ಕೂಡ ಇದನ್ನು ಕರೀತಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿರ್ತದೆ. ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರ್ತಾ ಇರ್ತವೆ, ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಮುಂದಿನ ಆರ್ಟಿಕಲ್ ನೋಡೋಣ. ದಕ್ಷಿಣ ಗೋವಾದಲ್ಲಿ 10ನೇ ಶತಮಾನದ ಕನ್ನಡ ಶಾಸನ ಪತ್ತೆ ಅಂತ. ಇಲ್ಲಿ ನೋಡಿ, ದಕ್ಷಿಣ ಗೋವಾದ ಒಂದು ಕಾಕೋಡಾದಲ್ಲಿ ಮಹಾದೇವ ಮಂದಿರದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಬರೆಯಲಾದ ಅಪರೂಪದ ಶಿಲಾಶಾಸನ ಇಲ್ಲಿ ಪತ್ತೆಯಾಗಿದೆ. ಹೀಗಂತ ಇಲ್ಲಿ ಉಡುಪಿಯ ಒಂದು ಮಾಜಿ ಇತಿಹಾಸ ಸಹಾಯಕ ಪ್ರೊಫೆಸರ್ T.ಮುರುಗೇಶ್ ಅವರು ಇಲ್ಲಿ ಒಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಶಾಸನದ ಒಂದು ಅಧ್ಯಯನವನ್ನು ನಡೆಸಿರುವ ಒಂದು ಮಾಜಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಒಂದು ಸಹಾಯಕ ಪ್ರೊಫೆಸರ್ ಮುರುಗೇಶ್ ಅವರು 10ನೇ ಶತಮಾನದ ಒಂದು ಕನ್ನಡ ಮತ್ತು ನಾಗರಿ ಲಿಪಿಗಳನ್ನು ಅಕ್ಷರಗಳನ್ನು ಕೆತ್ತಲಾಗಿದ್ದು ಶಾಸನವು ಗೋವಾದ ಒಂದು ಕದಂಬರಿಯಲ್ಲಿ ಸೇರಿದ್ದಾಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆಮ್ ಆದ್ಮಿ ರಾಜ್ಯಸಭೆ ಅಭ್ಯರ್ಥಿ ಸ್ವಾತಿ ಮಲಿವಾಲ್ ಅಂತ ಕೊಟ್ಟಿದ್ದಾರೆ. ಆಮ್ ಆದ್ಮಿ ರಾಜ್ಯಸಭೆ ಅಭ್ಯರ್ಥಿ ಸ್ವಾತಿ ಮಲಿವಾಲ್ ಅಂತ, ಮಹಿಳಾ ಆಯೋಗ ಅಧ್ಯಕ್ಷೆ ಸ್ಥಾನಕ್ಕೆ ಇಲ್ಲಿ ರಾಜೀನಾಮೆ ಅಂತ. ಆಮ್ ಆದ್ಮಿ ಪಕ್ಷ ರಾಜ್ಯಸಭೆ ಚುನಾವಣೆಗೆ ದೆಹಲಿ ಮಹಿಳಾ ಆಯೋಗ ಅಥವಾ DCW ಒಂದು ಅಧ್ಯಕ್ಷೆ ಸ್ವಾತಿ ಮಲಿವಾಲ್ ಅವರನ್ನು ಇಲ್ಲಿ ತನ್ನ ಒಂದು ಅಭ್ಯರ್ಥಿಯಂತು ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಾತಿ ಮಲಿವಾಲ್ ಅವರು DCW ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ರಾಜೀನಾಮೆ ನೀಡಿದರು ಎಂದು ಅಧಿಕಾರಿಗಳು ಇಲ್ಲಿ ತಿಳಿಸಿರ್ತಾರೆ. ಓಕೆ, ಮುಂದಿನ ಒಂದು ಆರ್ಟಿಕಲನ್ನು ಈಗ ನೋಡೋಣ. ತೊಗರಿ ಖರೀದಿ ಪೋರ್ಟಲ್ಗೆ ಇಲ್ಲಿ ಚಾಲನೆ ಅಂತ ಕೊಟ್ಟಿದ್ದಾರೆ.
ತೊಗರಿ ಬೆಳೆ ಖರೀದಿಗೆ ಪೋರ್ಟಲ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಗುರುವಾರ ಇಲ್ಲಿ ಚಾಲನೆ ನೀಡಿದರೆ 2027 ವೇಳೆಗೆ ಭಾರತವನ್ನು ದ್ವಿದಳ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವಂಥ ಒಂದು ಗುರಿಯೊಂದಿಗೆ ಈ ಒಂದು ಯೋಜನೆ ದಾರಿಯನ್ನು ಅಥವಾ ಜಾರಿಯನ್ನು ತರಲಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ತಾವು ಬೆಳೆದಂಥ ಒಂದು ಧಾನ್ಯವನ್ನು ಕನಿಷ್ಠ ಬೆಲೆಗೆ ಇಲ್ಲಿ ಬೆಂಬಲ ಬೆಲೆಗೆ ನೇರವಾಗಿ ಮಾರಾಟ ಮಾಡಬಹುದು. ನಾಫೆಡ್ ಮತ್ತು NCCF ನೋಡಿಲಿ, ನಾಫೆಡ್ NAFED NCCF ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಇವೆಲ್ಲವೂ ಕೂಡ ನ್ಯಾಷನಲ್ ಫೆಡರೇಷನ್ ಏನು ಮಾರ್ಕೆಟಿಂಗ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಕಂಪನಿಗಳು ಇವಿರ್ತಕ್ಕಂಥದ್ದು. ಇದನ್ನು ನೋಂದಾಯಿಸಿಕೊಂಡು ಮಾರುಕಟ್ಟೆ ಬೆಲೆಗೂ ಇಲ್ಲಿ ಮಾರಾಟ ಮಾಡಬಹುದು. ಇದರ ಮೊತ್ತವನ್ನು ನೇರವಾಗಿ ತಮ್ಮ ಒಂದು ಖಾತೆಗೆ ಪಡೆಯಬಹುದು ಎಂದು ಸಚಿವರು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿಯಾಗಿ ಸೌಲಭ್ಯವನ್ನು ಮುಸುಕಿನ ಜೋಳ ರೈತರಿಗೂ ಇಲ್ಲಿ ವಿಸ್ತರಣೆಯನ್ನು ಮಾಡಲಾಗುತ್ತಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ಲಕ್ಷದ್ವೀಪಕ್ಕೆ ಮೋದಿ ಭೇಟಿ ಅಂತ ಕೊಟ್ಟಿದ್ದಾರೆ. ಮಾಲ್ಡೀವ್ಸ್ಗೆ ಶಾಕ್ ಅಂತ ಕೊಟ್ಟಿದ್ದಾರೆ. ಲಕ್ಷದ್ವೀಪಕ್ಕೆ ಇಲ್ಲಿ ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಆ ಒಂದು ಮಾಲ್ಡೀವ್ ಕೂಡ ಲಕ್ಷದ್ವೀಪದ ಹತ್ತಿರ ಇದೆ, ಅದಕ್ಕಾಗಿ ಮಾಲ್ಡೀವ್ಸ್ಗೆ ಇಲ್ಲಿ ಶಾಕನ್ನು ಇಲ್ಲಿ ಕೊಟ್ಟಿರ್ತಾರೆ. ಮೋದಿ ಭೇಟಿ ಬಳಿಕ ಗೂಗಲ್ನಲ್ಲಿ 50,000 ಲಕ್ಷದ್ವೀಪ ಸರ್ಚ್ ಅಂತ ಕೊಟ್ಟಿದ್ದಾರೆ. ಚೀನಾ ಮಿತ್ರನಿಗೆ ಪಾಠ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೀವು ನೆನಪಿಟ್ಕೋಬೋದಾಗಿರ್ತದೆ. ಇಸ್ರೋಗಿಂದು ಆದಿತ್ಯನ ಒಂದು ಅಗ್ನಿ ಪರೀಕ್ಷೆ ಅಂತ ಇದೆ. ಎಲ್ಲವನ್ನು ಪಾಯಿಂಟ್ನಲ್ಲಿ ಆದಿತ್ಯನವುಗೆ ಕೂರಿಸುವ ಒಂದು ಮಹತ್ವದ ಸಾಹಸ ಇರತಕ್ಕಂಥದ್ದು. ಅಂದರೆ ಇವತ್ತಿನ ಒಂದು ದಿನ ಎಲ್ಲವನ್ನು ಅಥವಾ ಲೋಗ್ರೇಂಜ್ ಪಾಯಿಂಟ್ ಅಂತ ಕರಿತೇವೆ. ಈ ಒಂದು ಲೋಗ್ರೇಂಜ್ ಪಾಯಿಂಟ್ನ ಮೇಲೆ ಈ ಒಂದು ಆದಿತ್ಯ ಎಲ್ಲವನ್ನು ಎಂಬತಕ್ಕಂಥ ಒಂದು ಮಿಷನ್ನ ಒಂದು ಏನು ಉಪಗ್ರಹ ಇದೆ ಅದು ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಉಪಗ್ರಹ ಆಗಿರ್ತಕ್ಕಂಥದ್ದು. ಇದನ್ನು ಇಲ್ಲಿ ನಿಲ್ಲಿಸೋದಕ್ಕೆ ಇಲ್ಲಿ ಅಗ್ನಿಪರೀಕ್ಷೆ ಅಂತ ಆದಿತ್ಯನ ಒಂದು ಅಗ್ನಿಪರೀಕ್ಷೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಇಲ್ಲಿ ಒಂದು ಆರ್ಟಿಕಲಲ್ಲಿ ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗಿ ನಿಮಗೆ PDF ಸಿಗ್ತದೆ, ಅಲ್ಲಿಂದ ನೀವು ಆರ್ಟಿಕಲ್ನ ಓದ್ಕೋಬೋದಾಗಿರ್ತದೆ. ಮುಂದಿನ ಆರ್ಟಿಕಲ್ ನೋಡೋಣ. 2024 ಭಾರತದ ಒಂದು ಆರ್ಥಿಕತೆಗೆ ವೇಗ ಅಂತ ಕೊಟ್ಟಿದ್ದಾರೆ. ಬೆಳವಣಿಗೆ ದರ 6.2% ಇಲ್ಲಿ ಅಂದಾಜು ಮಾಡಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆ. ಅಂದರೆ 2024 ಕೂಡ ಭಾರತದ ಆರ್ಥಿಕತೆಗೆ 6.2% ಇಲ್ಲಿ ಬೆಳೀತದೆ ಅಥವಾ ಈ ಒಂದು ಇನ್ಕ್ರೀಸ್ ಆಗ್ತದೆ ಅಥವಾ ಹೆಚ್ಚಾಗ್ತದೆ ಅಂತ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಅಭಿಪ್ರಾಯವನ್ನು ಪಟ್ಟಿದೆ. ಹಿಂದಿನ ವರ್ಷವೂ ಕೂಡ ಇಷ್ಟೇ ಇತ್ತು, ಈ ವರ್ಷವೂ ಕೂಡ ಇಷ್ಟೇ ಇದೆ. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಒಂದು ಸಂಪುಟ ಸಭೆ ಪೃಥ್ವಿ ವಿಜ್ಞಾನ ಯೋಜನೆಗೆ. ನೋಡಿಲಿ, ಪೃಥ್ವಿ ವಿಜ್ಞಾನ ಯೋಜನೆಗೆ ಅಸ್ತು ಅಂತ ಕೊಟ್ಟಿದ್ದಾರೆ. ಭಾರತ ಮೌರಿಷಿಯಸ್ ಜಂಟಿ ಸಣ್ಣ ಒಂದು ಉಪಗ್ರಹ ಅಭಿವೃದ್ಧಿ ಆಗಿರತಕ್ಕಂಥದ್ದು. ಭೂವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತೆ 5 ಉಪಗ್ರಹಗಳನ್ನು ಒಳಗೊಂಡಿರತಕ್ಕಂಥ ಒಂದು ಪೃಥ್ವಿ ವಿಜ್ಞಾನ ಯೋಜನೆಯನ್ನು ಕೇಂದ್ರ ಸಂಪುಟ ಇಲ್ಲಿ ಅಂಗೀಕಾರ ಮಾಡಿರತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಸಂಪುಟ ಸಭೆಯಲ್ಲಿ ಕೇಂದ್ರ ಭೂವಿಜ್ಞಾನಿಗಳ ಒಂದು ಸಚಿವಾಲಯದ ಒಂದು ಪ್ರಸ್ತಾಪವನ್ನು ಕೇಂದ್ರ ಅನುಮೋದನೆ ಮಾಡಿದ್ದು 2021-26 ಒಂದು ನಡುವಿನ 5 ವರ್ಷಗಳ ಅವಧಿಗೆ 4,797 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಸ್ರೋ ಬಾಹ್ಯಾಕಾಶ ಸೆಲ್ ಪ್ರಯೋಗ ಯಶಸ್ವಿ ಅಂತ ಕೊಟ್ಟಿದ್ದಾರೆ. ಏಕಕಾಲಕ್ಕೆ ವಿದ್ಯುತ್ ನೀರು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಕೋಶ ಭೂಮಿಯಲ್ಲೂ ಇಲ್ಲಿ ಬಳಕೆಗೆ ಅವಕಾಶ ಅಂತ ಕೊಟ್ಟಿದ್ದಾರೆ. ಕಡಿಮೆ ವೆಚ್ಚದ ಒಂದು ಬ್ಯಾಟರಿ ಯಶಸ್ವಿ ಅಂತ ಕೊಟ್ಟಿದ್ದಾರೆ. ಇಸ್ರೋ ಇದನ್ನು ಏನು ಪ್ರಯೋಗನ ಮಾಡಿಕೊಂಡಿದೆ ಅಥವಾ ಪ್ರಯೋಗನ ಯಶಸ್ವಿಯಾಗಿ ಇಲ್ಲಿ ಪೂರ್ಣಗೊಳಿಸಿದೆ. ಇದರ ಬಗ್ಗೆ ಇಲ್ಲಿ ಆರ್ಟಿಕಲನ್ನು ಕೊಟ್ಟಿದ್ದಾರೆ. ಎಷ್ಟು ವ್ಯಾಟ್ ಇತ್ತು? 180 ವ್ಯಾಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರ್ತಾರೆ. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಆರ್ಟಿಕಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ, ಅಲ್ಲಿಂದ ನೀವು ಓದ್ಕೋಬೋದು. ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಟಚ್ಚನ್ನು ಮಾಡ್ಕೊಳ್ತಾ ಹೋಗ್ತೇನೆ, ನೀವು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಓದ್ಕೋಬೋದಾಗಿರ್ತದೆ. 3 ಗಣ್ಯರಿಗೆ ನಾಡೋಜ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾಡೋಜ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದರೆ, ಪ್ರೊಫೆಸರ್ SC ಶರ್ಮಾ ಅವರಿಗೆ, ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರಿಗೆ, ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮನಿ ಅವರಿಗೆ, ಟೋಟಲಾಗಿ 3 ಈ ಒಂದು ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ನಾಡೋಜ ಪ್ರಶಸ್ತಿ ಯಾರು ಕೊಡ್ತಾರೆ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ಬೋದು. ಜೂನ್ 1 ಆರಂಭ, 29 ಫೈನಲ್, ಜೂನ್ 9 ಭಾರತ ಪಾಕ್ ಪಂದ್ಯ ಅಂತ ಕೊಟ್ಟಿದ್ದಾರೆ. T20 ವಿಶ್ವಕಪ್ಗೆ ಮುಹೂರ್ತ ನಿಗದಿ ಅಂತ ಕೊಟ್ಟಿದ್ದಾರೆ. ಭಾರತ ಮತ್ತು ಭಾರತ ತಂಡದ ಒಂದು ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಯಾವಾಗ ಭಾರತ ಇಲ್ಲಿ ಆಡಬೇಕು ಅಂತ, ಟೋಟಲಾಗಿ ಯಾವ ಯಾವಾಗ ಆಡ್ತದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜೂನ್ 9 ಹೈ ವೋಲ್ಟೇಜ್ ಪಂದ್ಯ ಇರ್ತದೆ, ಜೂನ್ 29 ಫೈನಲ್ ಪಂದ್ಯ ಇರ್ತದೆ T20 ವಿಶ್ವಕಪ್. ನೋಡಿ, ಇನ್ನೂ CM ಕೊಟ್ಟಿದ್ದಾರೆ. ಜೂನ್ 9 ಭಾರತ ಪಾಕ್ ಸೆಣಸು ಅಂತ ಕೊಟ್ಟಿದ್ದಾರೆ. ವಿಶ್ವಕಪ್ಗೆ ಸಂಬಂಧಪಟ್ಟಂತೆ 4 ಗುಂಪುಗಳಲ್ಲಿ ಯಾವ್ಯಾವ ಗೇಮ್ಗಳು ಅಥವಾ ಯಾವ್ಯಾವ ದೇಶಗಳು ಇಲ್ಲಿ ಆಡ್ತಾ ಇದ್ದಾವೆ ಅಂತಲೂ ಕೂಡ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ನೀವು ತಪ್ಪದೇ ನೋಡ್ತಾ ಹೋಗ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿ ಮುಂದೆಯೂ ಕೂಡ ನಮ್ಮ ಚಾನಲಲ್ಲಿ ಇದೇ ರೀತಿಯ ಕರೆಂಟ್ ಅಫೇರ್ಸ್ಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ.
ನಮ್ಮ ಪ್ರಯತ್ನ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ ಅವರು ಕೂಡ ಮಾಡ್ಕೊಳ್ಳಿ. ವೀಡಿಯೋನ ಮುಗಿಸ್ತಾ ಇದ್ದೀನಿ, ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.